ಕರ್ನಾಟಕ ಟಿವಿಗೆ ಸ್ವಾಗತ ಇದೇ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಹಬ್ಬ ಬರಲಿದೆ ಈ ದಿನ ನಾವು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಸಲ್ಲಿಸಿ ಎಳ್ಳು ಬೆಲ್ಲ ಹಂಚಿ ಸಂಭ್ರಮಿಸುತ್ತೇವೆ ಆದ್ರೆ ಈ ಸಂಕ್ರಾಂತಿ ಹಬ್ಬವನ್ನ ಯಾಕೆ ಆಚರಿಸುತ್ತಾರೆ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನೇ ಹಂಚುವುದ್ಯಾಕೆ ಅನ್ನೋ ಬಗ್ಗೆ ನಾವಿವತ್ತು ಮಾಹಿತಿ ನೀಡಲಿದ್ದೇವೆ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮಕರ ಸಂಕ್ರಾಂತಿಯ ವೇಳೆ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಆಗಮಿಸುತ್ತಾನೆ ಹಾಗಾಗಿ ಈ ಹಬ್ಬವನ್ನ ಉತ್ತರಾಯಣಿ ಅಂತಲೂ ಕರೀತಾರೆ ಸಂಕ್ರಾಂತಿಯನ್ನ ಭಾರತದಾದ್ಯಂತ ಎಲ್ಲರೂ ಆಚರಿಸುತ್ತಾರೆ ಆದ್ರೆ ಈ ಹಬ್ಬಕ್ಕೆ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ರೀತಿ ಕರೆಯುತ್ತಾರೆ ಕನ್ನಡಿಗರು ಸಂಕ್ರಾಂತಿ ಸುಗ್ಗಿ ಹಬ್ಬ ಅಂದ್ರೆ ಕೇರಳಿಗರು ತಮಿಳಿಗರು ಪೊಂಗಲ್ ಅಂತಾರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿಯೂ ಮಕರ ಸಂಕ್ರಾಂತಿ ಅಂತಾರೆ ಮಾಘೇ ಸಂಕ್ರಾಂತಿ ಸಕ್ರಾತ್ ಖಿಚಡಿ ಮಾಘಸಾಜಿ ಉತ್ತರಾಯಣ್ ಪೋಷ್ ಪರ್ಬೂನ್ ಎಂದೆಲ್ಲ ಸಂಕ್ರಾಂತಿ ಹಬ್ಬವನ್ನ ಕರೆಯಲಾಗುತ್ತೆ ಇನ್ನು ಯಾಕೆ ಈ ದಿನವನ್ನ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತೆ ಅಂದರೆ ಸೂರ್ಯದೇವ ತಮ್ಮ ಪುತ್ರನಾದ ಶನಿದೇವನನ್ನ ಭೇಟಿಯಾಗಲು ತೆರಳಿದ್ದರಂತೆ ಇದೇ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಆಗಮಿಸಿದ ಸಮಯವಾಗಿದೆ ಸೂರ್ಯ ಪಥ ಬದಲಿಸುವ ಈ ದಿನವನ್ನ ಸಂಕ್ರಾಂತಿ ಎನ್ನಲಾಗುತ್ತೆ ಇನ್ನು ಶನಿ ಮಕರ ರಾಶಿಯ ಅಧಿಪತಿಯಾಗಿದ್ದು ಈ ಕಾರಣಕ್ಕೆ ಸಂಕ್ರಾಂತಿಯನ್ನ ಮಕರ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ ಈ ದಿನ ರೈತರು ತಾವು ಬೆಳೆದ ಫಸಲನ್ನ ತೆಗೆದು ಪೂಜೆ ಮಾಡಿ ಬಳಸಲು ಪ್ರಾರಂಭಿಸುತ್ತಾರೆ ಈ ದಿನವನ್ನ ಸುಗ್ಗಿಯ ದಿನ ಅಂತ ಕರೆಯಲಾಗುತ್ತೆ ಉತ್ತರಾಯಣ ಎಷ್ಟು ಪವಿತ್ರವಾದ ದಿನ ಅಂದರೆ ಭೀಷ್ಮರು ಇಚ್ಛಾಮರಣಿಯಾಗಿದ್ದು ತಾವು ಪ್ರಾಣತ್ಯಾಗ ಮಾಡಲು ಉತ್ತರಾಯಣದ ದಿನವನ್ನೇ ಆಯ್ಕೆ ಮಾಡಿದ್ದರು ಗಂಗಾಮಾತೆ ಭಗೀರಥನೊಂದಿಗೆ ಭೂಮಿಗೆ ಬಂದಿದ್ದು ಇದೇ ಉತ್ತರಾಯಣದ ಸಮಯದಲ್ಲಿ ಉತ್ತರ ಭಾರತದವರು ಮಕರ ಸಂಕ್ರಾಂತಿಯ ದಿನ ಪತಂಗವನ್ನ ಹಾರಿಸುವ ಮೂಲಕ ಹಬ್ಬದ ಆಚರಣೆ ಮಾಡ್ತಾರೆ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಅಕ್ಕಿಯ ಸಿಹಿ ಅನ್ನವನ್ನ ಮಾಡಿ ಹಬ್ಬ ಮಾಡಲಾಗುತ್ತೆ ಈ ದಿನ ಬಡಬಗ್ಗರಿಗೆ ದಾನ ಮಾಡಿದರೆ ಒಳ್ಳೆಯದಾಗುತ್ತದೆ ಅನ್ನೋ ನಂಬಿಕೆ ಇದೆ ಇನ್ನು ನಾವು ಕನ್ನಡಿಗರು ಎಳ್ಳು ಬೆಲ್ಲವನ್ನ ಸಂಕ್ರಾಂತಿಯ ದಿನ ಹಂಚಿ ತಿನ್ನುತ್ತೇವೆ ಯಾಕೆ ಈ ವೇಳೆ ಎಳ್ಳು ಬೆಲ್ಲವನ್ನ ತಿನ್ನಲಾಗುತ್ತೆ ಅಂದ್ರೆ ಚಳಿಗಾಲವಾಗಿರುವುದರಿಂದ ನಮ್ಮ ಆರೋಗ್ಯವನ್ನ ಉತ್ತಮವಾಗಿ ಸಮತೋಲನದಲ್ಲಿಡಲು ಉಷ್ಣ ಪದಾರ್ಥದ ಅವಶ್ಯಕತೆ ಇರುತ್ತದೆ ಹಾಗಾಗಿ ಎಳ್ಳು ಮತ್ತು ಬೆಲ್ಲವನ್ನ ಸವಿಯಲಾಗುತ್ತೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ